हेलो एवरीवन, वेलकम टू माय चैनल। इवत्तु मैजिकल स्विच वर्ड बगे तिळिसिकोड्तीनि। निज्वागलु लाइफल्लि मैजिक अन्नु क्रियेट माडुवंत ओंदु स्विच वर्ड अदु। हेल्थ इश्यूस इरबहुदु, फैनांशियल प्रॉब्लम्स इरबहुदु, एंतदे ओंदु समस्ये इद्दरू ई ओंदु स्विच वर्ड अन्नु यूस माडि नीवु आ ओंदु सल्यूशन अन्नु कंडुकोबहुदु। स्विच वर्ड्स गिंत ओंदु पवर्स इरुत्ते। ಈಗ ಸ್ವಿಚ್ ವರ್ಡ್ ಬಗ್ಗೆ ತುಂಬ ರಿಸರ್ಚ್ಗಳನ್ನು ಮಾಡಿ ಸೈಂಟಿಫಿಕಲಿ ಪ್ರೂವ್ ಮಾಡಿದರೆ ಖಂಡಿತ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ। ಈಗ ಸ್ವಿಚ್ ವರ್ಡ್ಸ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿರುವಂಥ ಸ್ವಿಚ್ ವರ್ಡ್ಸ್ ಇಂದ ಒಳ್ಳೆ ರಿಸಲ್ಟ್ಗಳು ಬರ್ತಾ ಇದೆ। ಸೊ ಕ್ಲೈಂಟ್ಸ್ ಹೇಳ್ತಾ ಇರುವಂಥ ಅವರ ಒಂದು ಸಕ್ಸಸ್ ಸ್ಟೋರೀಸ್ ಇರ್ಬೋದು, ಏನೆಲ್ಲ ಅವರು ಆ ಒಂದು ಸ್ವಿಚ್ ವರ್ಡನ್ನು ಯೂಸ್ ಮಾಡಿ ಅಚೀವ್ ಮಾಡಿದ್ದಾರೆ, ಅದ್ರ ಬಗ್ಗೆ ಕೇಳಕ್ಕೆ ತುಂಬ ಖುಷಿಯಾಗುತ್ತೆ। ಸೊ ಸ್ವಿಚ್ ವರ್ಡ್ಸ್ ಅನ್ನೋದು ಒಂದು ಮಿರಾಕಲ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಕಂಡಿಡಿದಂಥ ಒಂದು ಮೆಥಡ್ ಇದು। ಹೆಲ್ತ್ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಸಿಚುವೇಷನ್ಸ್ ಇರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನೇ ಇರ್ಬೋದು, ಜಸ್ಟ್ ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡ್ಕೊಳ್ಳಿ। ಯಾವ ಒಂದು ಇಂಟೆನ್ಷನ್ ನೀವು ಕ್ರಿಯೇಟ್ ಮಾಡ್ತೀರಾ, ನಿಮಗೆ ಯಾವ ಒಂದು ರಿಸಲ್ಟ್ ಬೇಕಿದೆ, ಒಂದು ಪಾಸಿಟಿವ್ ರಿಸಲ್ಟ್ಗಾಗಿ ನೀವು ಮಾಡ್ತಾ ಇದ್ದೀರಾ ಈ ಒಂದು ಸ್ವಿಚ್ ವರ್ಡ್ ಪ್ರಾಕ್ಟೀಸ್ ಅಂದಾಗ, ಫಸ್ಟ್ ಆ ಒಂದು ಕ್ಲಿಯರ್ ಇಂಟೆನ್ಷನನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ। ಮಾಡಿಕೊಂಡು ಈ ಒಂದು ಸ್ವಿಚ್ ವರ್ಡ್ನ ಚಾಂಟಿಂಗ್ ಮಾಡಬೇಕಾಗತ್ತೆ। ಇವತ್ತಿನ ಸ್ವಿಚ್ ವರ್ಡ್ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ, ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ। ಸ್ಕ್ರೀನಲ್ಲೂ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ। ಇದನ್ನು ಚಾಂಟಿಂಗ್ ಮಾಡ್ತಾನೂ ಇರ್ಬೋದು, ಯಾವಾಗಲೂ ಚಾಂಟ್ ಮಾಡ್ಬೋದು, ಅಥವಾ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಬರೀತೀರಾ ಅಂದಾಗ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕಾಗುತ್ತೆ। 21 days 21 times ಅದು ಬೆಸ್ಟ್ ಮೆಥಡ್ ಆಗುತ್ತೆ, ಅಥವಾ ನೀವು 48 days ಬರೆಯೋ ಹಾಗಿದ್ದರೂ ಬರೀಬೋದು। ಸೊ ನಿಮ್ಮ ಕನ್ವೀನಿಯಂಟ್ ಹೇಗಿರುತ್ತೆ ಆ ರೀತಿ ನೀವು ಈ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ಬೋದು। ನಿಜವಾಗಲೂ ಒಂದು ಮಿರಾಕಲ್ಸನ್ನು ಕ್ರಿಯೇಟ್ ಮಾಡುವಂತಹ ಒಂದು ಸ್ವಿಚ್ ವರ್ಡ್ ಇದು। ಉಲ್ಫ್ ಮ್ಯಾಜಿಕ್ ಅಂದಿದ ತಕ್ಷಣ ಈ ಪ್ರಾಣಿಗಳಿಗೆ ತುಂಬ ಒಂದು ಸ್ಪೆಷಲ್ ಆದ ಪವರ್ಸ್ ಇರುತ್ತೆ, ಅವರ ಎನರ್ಜಿ ಜೊತೆ ಕನೆಕ್ಷನನ್ನು ಮಾಡಿಕೊಂಡು ನಮ್ಮ ಇಂಟೆನ್ಷನ್ ಏನಿದೆ, ನಮಗೆ ಏನು ಒಳ್ಳೆಯದಾಗಬೇಕಿದೆ, ಆ ಒಂದು ರಿಸಲ್ಟ್ಗೋಸ್ಕರ ನಾವು ಅವರನ್ನು ಹೆಲ್ಪ್ ಕೇಳ್ತೀವಿ ಅಂದಾಗ ಆ ಒಂದು ಕನೆಕ್ಷನನ್ನು ಮಾಡಿಕೊಂಡು ನಾವು ಈ ಚಾಂಟಿಂಗ್ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ। ಖಂಡಿತ ಎಲ್ಲರೂ ಟ್ರೈ ಮಾಡಿ ಈ ಒಂದು ಚಾಂಟಿಂಗನ್ನು। ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಬೇಕಾದರೂ ನೀವು ಚಾಂಟ್ ಮಾಡ್ತಾ ಇರ್ಬೋದು। ಸ್ಕ್ರಿಪ್ಟಿಂಗ್ ಮೆಥಡ್ಗೂ ಅಷ್ಟೇ, ಟೈಮಿಂಗ್ಸ್ ಏನಿಲ್ಲ, ಎನಿ ಟೈಮ್ ನೀವು ನಿಮಗೆ ಯಾವಾಗ ರಿಲ್ಯಾಕ್ಸ್ ಆಗಿರ್ತೀರಾ, ಮೆಂಟಲಿ ತುಂಬ ರಿಲ್ಯಾಕ್ಸ್ ಆಗಿರಬೇಕಾಗುತ್ತೆ ಸ್ಕ್ರಿಪ್ಟಿಂಗ್ ಮೆಥಡ್ ಮಾಡುವಾಗ। ಸೊ ನೀವು ಯಾವಾಗ ರಿಲ್ಯಾಕ್ಸ್ ಆಗಿರ್ತೀರಾ, ಪೀಸ್ಫುಲ್ಲಾಗಿ ಯಾವಾಗ ಫೀಲ್ ಆಗ್ತೀರಾ ಆ ಟೈಮಲ್ಲಿ ಬರೆಯೋದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ। ಉಲ್ಫ್ ಎನರ್ಜಿ ಜೊತೆ ಕನೆಕ್ಷನನ್ನು ಮಾಡ್ಕೊಳ್ಳೋದಕ್ಕೂ ಒಂದು ಸ್ವಿಚ್ ನಂಬರ್ ಇದೆ, ಅದು ಒಂದು ಹೀಲಿಂಗ್ ಕೋಡ್ ಅಂತ ಹೇಳ್ಬೋದು, ಅದು 664। ಆ ಉಲ್ಫ್ ಎನರ್ಜಿ ಜೊತೆ ಒಂದು ಕನೆಕ್ಷನನ್ನು ಮಾಡಿಕೊಂಡು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಏನಿದೆ ಅದನ್ನು ನಾವು ರೈಸ್ ಮಾಡ್ಕೋಬೋದು। ಸೊ ಬೇರೆ ಇರೋ ಆಲೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೇನು ರಿಸಲ್ಟ್ ಬೇಕು ಅದ್ರ ಕಡೆ ಮಾತ್ರ ನಾವು ಫೋಕಸ್ ಮಾಡಿ ಅದನ್ನು ಪಡ್ಕೊಳ್ಳೋವಂಥ ಮೆಥಡ್ ಇದೊಂದು ಈಸಿ ಮೆಥಡ್ ಅಂತ ಹೇಳ್ಬೋದು। ಸೊ ಈ ನಂಬರನ್ನು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೋಬೋದು, ನಿಮ್ಮ ಲೆಫ್ಟ್ ಕೈಯಲ್ಲಿ ಅಥವಾ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಎಲ್ಲಿ ಬೇಕಾದರೂ ನೀವು ಬರ್ಕೋಬೋದು। ನಿಮ್ಮ ಲಾಜಿಕ್ ಮೈಂಡನ್ನು ಪಕ್ಕಕ್ಕಿಟ್ಟು ಬರೀ ಮ್ಯಾಜಿಕ್ ಆಗುತ್ತೆ, ಏನೋ ಒಂದು ಮಿರಾಕಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾ ಇರಿ, ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ। ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಸ್ವಿಚ್ ವರ್ಡ್ಸ್ ಬಗ್ಗೆ ಮಾಹಿತಿ ಮತ್ತು ಹೀಲಿಂಗ್ ಕೋರ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಥ್ಯಾಂಕ್ ಯು।